ಡಾಕ್ಟರ್ ನೋಡಿ ಸತ್ರು ಅಂತಾರೆ ಆದ್ರೆ ಅವರಿನ್ನೂ ಸತ್ತಿರಲ್ಲ ಹನ್ನೊಂದರಿಂದ ಹದಿನಾಲ್ಕು ದಿನಗಳವರೆಗೆ ಉಗುರು ಕೂದಲು ಬೆಳೆಯುತ್ತೆ ಗೊತ್ತೇ ಬಂದಾಗ ಖುಷಿಯಿಂದ ಸ್ವಾಗತಿಸಲಿಲ್ವಾ ಹೋದ್ರು ಅಂದ್ರೆ ಚೆನ್ನಾಗಿ ಕಳಿಸ್ಕೊಡ್ಬೇಕು ತಾನೆ ಈಗ ಒಬ್ಬರು ಸತ್ರು ಅಂತ ಇಟ್ಕೊಳ್ಳಿ ಸತ್ತಾಗ ಮನೆಯಲ್ಲಿ ಹತ್ತು ದಿನ ಏನೇನೋ ವಿಧಿ ಮಾಡ್ತಾರೆ ಅವರಿಗೆ ಇಷ್ಟವಾದ ತಿನಿಸು ಎಲ್ಲ ಇಟ್ಟು ಎಲ್ಲ ಮಾಡ್ತಾರೆ ಆದರೆ ಆ ಹತ್ತು ದಿನ ಸತ್ತವರು ಅಲ್ಲಿರ್ತಾರ ಅಲ್ಲೇ ಇರ್ತಾರೆ ಅಂತ ಹೇಳ್ತಾರೆ ಹತ್ತು ದಿನ ಅಲ್ಲೇ ಇರ್ತಾರೆ ಅಂತ ಹೇಳ್ತಾರೆ ಆ ಜೀವ ಅಲ್ಲೇ ಇರುತ್ತಾ ಅವರನ್ನು ನಮಗೆ ನೋಡೋಕ್ಕಾಗತ್ತಾ ನಮಸ್ಕಾರ ಸದ್ಗುರು ನನಗೆ ಆಶೀರ್ವಾದ ಮಾಡಿ ಈ ಜೀವ ಅನ್ನೋದು ದೇಹ ಅನ್ನೋದು ಈ ಎರಡನ್ನ ನಾವು ನಿರಂತರವಾಗಿ ಬೆರೆಸ್ತಾ ಇದ್ದೀವಿ ಹೊರಗಿದ್ದ ಮಣ್ಣನ್ನ ಅನ್ನವಾಗಿಸಿದ್ವಿ ಅನ್ನವನ್ನು ಸೇವಿಸಿ ಜೀರ್ಣಿಸಿ ಜೀವದೊಂದಿಗೆ ಬೆರೆಸ್ತಾ ಇದ್ದೀವಿ ಆದರೆ ಏನ್ಮಾಡಿದ್ರೂ ಈ ಇಬ್ರನ್ನ ಪೂರ್ತಿ ಒಂದಾಗಿಸಕ್ಕಾಗಲ್ಲ ಇಬ್ರಿಗೂ ಒಟ್ಟಿಗೆ ಬದುಕಕ್ಕಾಗತ್ತೆ ಆದರೆ ಒಂದಾಗಲ್ಲ ಗಂಡ ಹೆಂಡತಿ ತರಾನೇ ಅಡ್ಜಸ್ಟ್ ಮಾಡಿ ಹೇಗೂ ಒಟ್ಟಿಗೆ ಬಾಳ್ತಾರೆ ಆದರೆ ಪೂರ್ತಿಯಾಗಿ ಒಂದಾಗಲ್ಲ ಆರಂಭದಲ್ಲಿ ಹಾಗೆ ಎಣ್ಣಿಸ್ತಾರೆ ನಾನು ಅವರಿಗೆ ಹೇಳಿದ್ದಲ್ಲ ಶಾಂತಿಯಿಂದ ಒಟ್ಟಿಗೆ ಬಾಳಿದರೆ ಸಾಕು ಅಂತ ಸ್ವಲ್ಪ ದಿನದಲ್ಲಿ ಅರ್ಥ ಆಗುತ್ತೆ ಆರಂಭದಲ್ಲಿ ಒಂದಾಗ್ತೀವಿ ಅಂದ್ಕೋತಾರೆ ಸ್ವಲ್ಪ ದಿನದಲ್ಲಿ ಸಮಸ್ಯೆ ಇಲ್ಲದೆ ಸಂತೋಷವಾಗಿ ಒಟ್ಟಿಗಿದ್ದರೆ ಸಾಕು ಅಂತಾರೆ ಹೌದು ತಾನೆ ಇವರು ಹಾಗೆ ಮಾಡಿದ್ರೂ ಜೀವ ಮತ್ತು ದೇಹ ಒಂದಾಗಲ್ಲ ಒಟ್ಟಿಗೆ ಅಷ್ಟೆ ಈ ಜೀವ ಅನ್ನೋದು ಬೇರೆ ಥರ ದೇಹ ಅನ್ನೋದು ಮಣ್ಣು ಜೀವಾದನ್ನ ಸ್ವಲ್ಪ ದಿನ ಎಳ್ಕೊಂಡು ಹೋಗುತ್ತೆ ತುಂಬಾ ಕಷ್ಟ ಕೊಟ್ರೆ ಬಿಟ್ಟು ಹಾಕುತ್ತೆ ಸಾಕು ಅಂತ ಜೀವಕ್ಕೆ ಯಾವಾಗಲೂ ಒಂದೇ ತೆರನಾದ ತೀವ್ರತೆ ಶಕ್ತಿ ದೇಹ ಅನ್ನೋದು ಹಾಗಿಲ್ಲ ಹೀಗೆ ಹೀಗೆ ಆಗುತ್ತೆ ಇರುತ್ತೆ ಬೆಳಿಗ್ಗೆ ಹೀಗಿರುತ್ತೆ ಮಧ್ಯಾಹ್ನ ಹೀಗಾಗುತ್ತೆ ಅದು ಹೀಗೆ ಹೀಗೆ ಹೋಗುತ್ತಿರುತ್ತೆ ಹೌದು ತಾನೆ ದೇಹ ಹೀಗೆ ಹೋಗುತ್ತಾ ನಿರಂತರ ಯೋಗಾಭ್ಯಾಸ ಮಾಡಿದರೆ ಸ್ವಲ್ಪ ಹೀಗಿರುತ್ತೆ ಇಲ್ಲಾಂದರೆ ಹೀಗಾಗ್ಬಿಡುತ್ತೆ ಮನಸ್ಸು ಹಾಗೇನೆ ಹೀಗೆ ಹೀಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಾಗ ಹೀಗಿರುತ್ತೆ ಆಮೇಲೆ ಹೀಗಾಗುತ್ತೆ ಜೀವ ಅನ್ನೋದು ಹಾಗಿಲ್ಲ ಯಾವಾಗಲೂ ಹೀಗಿರುತ್ತೆ ಅದಕ್ಕೆ ಇದೆಲ್ಲ ಗೊತ್ತಿಲ್ಲ ಸುಮ್ಮನೆ ಹೀಗೇ ಇರುತ್ತೆ ಅದರಿಂದ ಈ ಇಬ್ಬರೂ ಎಷ್ಟು ದಿನ ಒಟ್ಟಿಗೆ ಇರಕ್ಕಾಗತ್ತೆ ಈಗ ನಿಮ್ಮ ಗಂಡನೋ ಹೆಂಡತಿಯೋ ಹದಿನೆಂಟು ವಯಸ್ಸಿನಲ್ಲೇ ನಿಂತುಬಿಟ್ರು ನಿಮಗೆ ಐವತ್ತು ವರ್ಷ ಆಗಿದೆ ಒಟ್ಟಿಗೆ ಏರಕ್ಕಾಗತ್ತ ಆಗಲ್ಲ ಮಕ್ಕಳೇ ಇರಲ್ಲ ಹದಿನೆಂಟಾದರೆ ಅವರೇ ಸಾಕು ನಿಮ್ಮ ಕಥೆ ಅಂತ ತಳ್ಳಿಬಿಡ್ತಾರೆ ಹೌದಾ ಅಲ್ವಾ ಅವರಿಗೆ ಇಪ್ಪತ್ತಾದರೆ ಸರಿ ಅಪ್ಪ ಅಮ್ಮ ಪರವಾಗಿಲ್ಲ ಹೆತ್ತು ಹೊತ್ತು ಚೆನ್ನಾಗಿ ಸಾಕಿದ್ರಿ ಆದರೆ ಸಾಕು ಅಂತಾರಾ ಇಲ್ವಾ ಅಂತಾರೆ ಯಾಕೆಂದ್ರೆ ಅವರ ಜೀವಕಳೆ ಒಂದು ಮಟ್ಟದಲ್ಲಿದೆ ನಿಮ್ಮದು ಇನ್ನೊಂದು ಮಟ್ಟದಲ್ಲಿದೆ ನೀವು ಹೇಳಿದ್ದು ಅವರು ಕೇಳಿದರೆ ಹದಿನೆಂಟರಲ್ಲೇ ಐವತ್ತಾಗುತ್ತೆ ಅವರಿಗೆ ಅದರಿಂದ ದೇಹ ಹೇಳಿದ್ದು ಜೀವ ಕೇಳಲ್ಲ ನಿಮಗೆ ದೇಹ ಮತ್ತು ಜೀವ ಸ್ವಲ್ಪ ಒಟ್ಟಾಗಿ ಹೋಗಬೇಕಂದರೆ ದೇಹವನ್ನು ಆ ರೀತಿ ಜೀವಕಳೆಯಲ್ಲಿ ಇಟ್ಕೋಬೇಕು ಆಗ ಒಟ್ಟಿಗೆ ಹೋಗುತ್ತವೆ ಇದು ತುಂಬ ಹೀಗಾದರೆ ಬಿಸಾಕ್ತಾನೆ ಸಾಕು ಅಂತ ತಳ್ಳಿ ಹಾಕ್ತಾನೆ ಈಗ ಇಲ್ಲಿ ಬಂದು ಏನಾಗಿದೆ ಅಂದರೆ ದೇಹಕ್ಕೆ ಅಗತ್ಯವಾದ ಜೀವಕಳೆ ಸ್ವಲ್ಪ ಬಂತು ಯೋಗ ಮಾಡಿ ಸರಿಯಾದ ಊಟ ಎಲ್ಲ ಮಾಡಿ ಈಗ ಜೀವ ದೇಹಗಳು ಸರಿ ಇನ್ನೂ ಸ್ವಲ್ಪ ದೂರ ಹೋಗಬಹುದು ಅನ್ನುತ್ತವೆ ಅವ ಹೀಗಾದರೆ ಇವ ಅಲ್ಲೇ ಇರ್ತಾನೆ ಅವನು ಹೋಗ್ತಾನೆ ಈಗ ಜೀವ ಅನ್ನೋದು ನಿರಂತರವಾಗಿ ನಡೆಯೋ ಒಂದು ಪ್ರಕ್ರಿಯೆ ದೇಹ ಕೂಡ ನಿರಂತರವಾಗಿ ನಡೆಯೋ ಪ್ರಕ್ರಿಯೆ ಪ್ರಬಲವಾಗಿಲ್ಲ ಆದರೆ ಬಿಡದೆ ನಡೀತಿದೆ ನೋಡಿ ನಡೀತಿದೆ ತಾನೆ ಓಡ್ತಿದೆ ನಿಂತ್ರೆ ಇದು ನಿರಂತರವಾಗಿ ನಡೆಯುವ ಪ್ರಕ್ರಿಯೆ ಆಗಿರೋದರಿಂದ ಇದು ಮುಖ್ಯವಾಗಿ ಐದು ಅಂಶಗಳಲ್ಲಿ ಹತ್ತು ವಿಧವಾದ ಪ್ರಾಣಗಳಿವೆ ಮುಖ್ಯವಾಗಿ ಐದನ್ನೇ ಹೇಳ್ತೀವಿ ಯಾಕಂದರೆ ಉಳಿದ ಐದು ತುಂಬ ಸೂಕ್ಷ್ಮವಾದವು ಸಾಮಾನ್ಯವಾಗಿ ಜನರ ಅನುಭವಕ್ಕೆ ಬರಲ್ಲ ಅದು ನಿಮ್ಮ ಅರಿವಿಗೆ ಬರಬೇಕಂದ್ರೆ ಬಹಳ ಸಾಧನೆ ಮಾಡಬೇಕು ಮೂಲಭೂತವಾದ ಐದು ಪ್ರಾಣಗಳು ನೀವು ಶಕ್ತಿಚಾಲನ ಕ್ರಿಯೆ ಮಾಡಿದರೆ ಐದನ್ನ ಹೇಳ್ಕೊಟ್ಟಿದ್ದಾರಲ್ವಾ ಪ್ರಾಣವಾಯು ಸಮಾನವಾಯು ಧಾನವಾಯು ಧ್ಯಾನ ಅಪಾನ ಈ ಐದು ಪ್ರಾಣಗಳಿವೆ ಈ ಐದು ಒಮ್ಮೆಗೆ ಹೋಗಿಬಿಡಲ್ಲ ಮನುಷ್ಯ ಸತ್ತಾಗ ಮೊದಲು ಹೋಗೋದು ಪ್ರಾಣವಾಯು ಪ್ರಾಣವಾಯು ಹೋದರೆ ಉಸಿರು ನಿಲ್ಲುತ್ತೆ ಡಾಕ್ಟರ್ ನೋಡಿ ಸತ್ರು ಅಂತಾರೆ ಆದರೆ ಅವರಿನ್ನೂ ಸತ್ತಿರಲ್ಲ ಮುಟ್ಟಿದ್ರೆ ಇನ್ನೂ ಬಿಸಿಯಾಗಿರುತ್ತೆ ಸ್ವಲ್ಪ ಸಮಯ ಬಿಟ್ಟು ನೋಡಿದರೆ ಬಿಸಿ ಹೋಗಿರುತ್ತೆ ಯಾಕಂದರೆ ಈಗ ಸಮಾನ ವಾಯು ಹೋಗಿರುತ್ತೆ ಈಗ ಕಥೆ ಮುಗಿಯಿತು ಅಂತ ಎಲ್ರಿಗೂ ಅರ್ಥ ಆಗುತ್ತೆ ಡಾಕ್ಟರ್ ಅಗತ್ಯ ಇಲ್ಲ ಎಲ್ರಿಗೂ ಗೊತ್ತಾಗುತ್ತೆ ಸತ್ರು ಅಂತ ಆದರೆ ಅವರಿನ್ನೂ ಹೋಗಿಲ್ಲ ಇನ್ನೂ ಇದ್ದಾರೆ ನೀವು ಒಂದು ಸತ್ತ ದೇಹವನ್ನ ಇಲ್ಲಿಟ್ರೆ ಹನ್ನೊಂದರಿಂದ ಹದಿನಾಲ್ಕು ದಿನಗಳವರೆಗೆ ಉಗುರು ಕೂದಲು ಬೆಳೆಯುತ್ತೆ ಗೊತ್ತಾ ಗೊತ್ತಾ ನಿಮಗೆ ಗೊತ್ತು ತಾನೆ ಕೂದಲು ಉಗುರು ಬೆಳೆಯುತ್ತೆ ಅಂದ್ರೆ ಇನ್ನೂ ಸ್ವಲ್ಪ ಇದ್ದಾರೆ ತಾನೆ ಇನ್ನೂ ಇದ್ದಾರೆ ವ್ಯಾನವಾಯು ಹೋಗಿಲ್ಲ ಇನ್ನೂ ಇದೆ ಆದ್ದರಿಂದಲೇ ನಮ್ಮಲ್ಲಿ ಯಾರಾದರೂ ಸತ್ತಾಗ ಒಂದೂವರೆ ಗಂಟೆಯೊಳಗೆ ಶವ ಸುಡಬೇಕು ಯಾಕಂದರೆ ಅದು ನಿಧಾನವಾಗಿ ಹೋಗೋದ್ರಿಂದ ದೇಹ ಇರೋವರೆಗೂ ಹೊರಗೆ ಹೋಗಿರೋ ಪ್ರಾಣಕ್ಕೆ ಇದನ್ನು ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ ಇಲ್ಲೇ ಸುಮ್ಮನೆ ಸುತ್ತುತ್ತಾ ಇರುತ್ತೆ ಅದರಿಂದ ದೇಹ ಮಾತ್ರ ಅಲ್ಲ ಅವರ ಬಟ್ಟೆ ಸಾಮಾನುಗಳೆಲ್ಲ ಒಟ್ಟು ಮಾಡಿ ಸುಡ್ತಾರೆ ಯಾಕಂದರೆ ಅದು ಅಂಟಿಕೊಂಡಿರೋದನ್ನೆಲ್ಲ ಸುಟ್ಟುಬಿಟ್ರೆ ಬೇಗನೆ ಅವರು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗೋ ಸಾಧ್ಯತೆ ಇರುತ್ತೆ ಇದು ಜೀವವನ್ನು ಅರಿತುಕೊಂಡು ಮಾಡಿರುವ ಸಂಸ್ಕೃತಿ ಅದರಿಂದ ಹೀಗೆ ಅದನ್ನು ವ್ಯವಸ್ಥಿತವಾಗಿ ಮಾಡಿದರೆ ಇಲ್ಲಿ ಯಾರೋ ಒಬ್ರು ಸತ್ತಿದ್ದಾರೆ ಇಟ್ಕೊಳ್ಳಿ ಅವರು ಬಳಸಿದ್ದ ಬಟ್ಟೆಯನ್ನ ನಮಗೆ ಕೊಟ್ಟರೆ ಸಾಕು ದೇಹ ಇಲ್ಲೇ ಇದೆ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಆ ಬಟ್ಟೆಯನ್ನು ಸುಟ್ರು ಸಾಕು ಅವರು ಹೋಗಿಬಿಡ್ತಾರೆ ಇದನ್ನು ಪ್ರಯೋಗ ಮಾಡಿ ಸಾಬೀತು ಮಾಡಬಹುದು ಅವರು ಬಳಸಿದ್ದ ಬಟ್ಟೆ ಕೊಡಿ ನಾವು ಏನೋ ಮಾಡ್ತೀವಿ ಅದು ಮಾಡಿದರೆ ಇವರಿಗೆ ಉಗುರು ಬೆಳೆಯಲ್ಲ ಕೂದಲು ಬೆಳೆಯಲ್ಲ ಹಾಗೆ ಇರುತ್ತೆ ಯಾಕಂದರೆ ಎಲ್ಲ ಪ್ರಾಣ ಹೋಗಿಬಿಡುತ್ತೆ ಪ್ರಾಣಶಕ್ತಿ ಸ್ವಲ್ಪ ಸ್ವಲ್ಪ ಹೋಗಬಾರ್ದು ಒಂದೇ ಸಲಕ್ಕೆ ಹೋಗಿಬಿಡಬೇಕು ಇರೋವರೆಗೆ ಹಿಡಿದಿಡಬಹುದು ಹೋದವರನ್ನ ಹಿಡಿದಿಡೋ ಪ್ರಯತ್ನ ಮಾಡಬೇಡಿ ಹೋದವರನ್ನ ಸಂತೋಷವಾಗಿ ಕಳಿಸ್ಬೇಕು ಬಂದಾಗ ಖುಷಿಯಿಂದ ಸ್ವಾಗತಿಸಲಿಲ್ವಾ ವ್ಯಕ್ತಿ ಇರೋವರೆಗೆ ಹಿಡಿದಿಟ್ಟುಕೊಳ್ಳೋದಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತೀವಿ ಹೋದ್ರು ಅಂದರೆ ಚೆನ್ನಾಗಿ ಕಳಿಸ್ಕೊಡ್ಬೇಕು ತಾನೆ ನಿಮಗೇನೋ ಭಾವನೆಗಳಿವೆ ಅಂತ ಅವ್ರನ್ನ ಹಿಡಿದಿಟ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಬಾರದು ಅದಕ್ಕೆ ಒಂದು ವಿಧಿ ಬಳಸಿದರು ಇದು ಆಳವಾದ ವಿಜ್ಞಾನ ಈ ವಿಷಯದಲ್ಲಿ ತುಂಬ ವಿವರವಾಗಿ ಒಂದು ಪುಸ್ತಕ ಮಾಡ್ತಿದ್ದೀವಿ ಎರಡು ಮೂರು ವರ್ಷದಲ್ಲಿ ಬರುತ್ತೆ ಯಾಕಂದರೆ ಜನರಿಗೆ ಸ್ವಲ್ಪ ಸಮತೋಲನ ಬರಬೇಕು ಇಲ್ಲದಿದ್ದರೆ ಜೀವನ ವಿಧಾನವೇ ಅರಿವಾಗಲ್ಲ ಆಕಸ್ಮಿಕವಾಗಿ ಬಾಳ್ತಾರೆ